ಯಾರು? ಏನ್ ಗಂಗಿ? ತುಂಗಿ ಬೆಳಗ್ಗೆಯಿಂದ ಬಿಸ್ಕೊಂಡ್ಬಿಟ್ಟೋಳೆ, ಗೌರಿ ಬೇರೆ ಮನೆಯಾಗಿಲ್ಲ. ಓ ಹೌದಾ, ಸರಿ ನಡಿ. ಸಾಧ ಇಲ್ಲ ಮನೇಲಿ. ಗೊತ್ತಿದೆ. ಎಲ್ಲಿಗೆ ಹೋಗ್ತಿದ್ರಿ? ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ರಾ? ಹಸು ಹುಷಾರಿಲ್ಲ ರೀ, ಔಷಧಿ ಕೊಡ್ಬೇಕು. ವೆಟ್ನರಿ ಡಾಕ್ಟರ್ಗೆ ಹೇಳಿ ಕಳ್ಸಿದ್ದೀನಿ, ಬರ್ತಾರೆ. ನಿಮ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡೋವರೆಗೂ ಆ ಮೂಕ್ ಪ್ರಾಣಿ ಉಸಿರಾಡ್ತಾ ಇರ್ಬೇಕಲ್ಲ. ಈ ಕಂಠೀಯ ವೈದ್ಯಕವನ್ನ ನೌಕರ ಕೊಡಲ್ಲ. ನೋಡಿ, ನೀವು ವಿದ್ಯಾವಂತ ಹೇಳ್ಬಹುದು, ನಾನಿಲ್ಲ ಅಂತ ಹೇಳಲ್ಲ. ಹಾಗಂತ ನೀವೇ ಸಕಲ ವಿದ್ಯಾ ಪ್ರವೀಣೆ ಅಂತ ತಿಳ್ಕೊಂಬಿಟ್ಟಿದ್ರೆ ನಿಮ್ ತಪ್ಪಾಗುತ್ತೆ. ಏನ್ರಿ ಏನ್ರಿ, ನಮ್ಮನೆಗೆ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸ್ತೀರಾ? ನಮ್ಮನೆ ಕರ್ಕೊಂಡು ಚಲಾಯಿಸಲ ಅಧಿಕಾರನ? ಬನ್ನಿ ಅಮ್ಮ, ಹೇಗೆಗೂ ಕುಣಿತಾದ್ರೆ ನಾನು ಏನಮ್ಮ ಮಾಡ್ಲಿ? ನೋಡು, ನೀನೇನು ಯೋಚನೆ ಮಾಡ್ಬಿಡ. ಬರ್ಲಿ ಡಾಕ್ಟ್ರು, ಅಲ್ಲಿ ತನಕ ಹಸುಗೆ ಏನು ಅಪಾಯವಾಗುವುದಿಲ್ಲ, ಧೈರ್ಯವಾಗಿರು. ಒಳ್ಳೆ 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 ಉರ್ಸಿಂಗಿ ಆಡ್ದ ಹಾಗೆ ಆಡ್ತಾ ಇದ್ದೀರಲ್ರಿ. ನಿಮ್ ತಾತ ಅವ್ರ ಕೈನಲ್ಲಿ ನಾನೊಂದು ಔಷಧಿ ಪೊಟ್ಟಣ ಕೊಟ್ಟಿದ್ದೆ, ಅದ್ ತಗೊಂಡ್ಬರ್ತೀನಿ. ಯಾವ್ದು? ಅದಾ ಅದೇ ಔಷಧಿ. ಒಳಗಡೆ ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಟ್ಟ ಏನೋರ. ನೋಡು, ಈ ಸೊಪ್ಪನ್ನ ಚೆನ್ನಾಗಿ ಹರ್ಕೊಂಡ್ಬರ್ತು, ಗಂಧದಾಗ ಅರಿತು. ಎಷ್ಟೊತ್ತಿನಿಂದ ಹೀಗಾಗಿದೆ? ಬೆಳಿಗ್ಗೆಯಿಂದ ಏನೋರ. ಹೌದಾ? ಔಷಧಿ ನಿಮಗಲ್ಲ, ಹಸುಗೆ. ಇನ್ನು ಸ್ವಲ್ಪ ಸೊಪ್ಪಿದೆ, ಅದನ್ನು ಅರೆದು ಸಾಯಂಕಾಲ ಕುಡಿಸ್ಬಿಡು. ಗಂಗಿ, ನಿನ್ ತುಂಗೆ ಚೆನ್ನಾಗಿದ್ದಾಳೆ, ನೀನೇನು ಅಳಬೇಕಾಗಿಲ್ಲ. ಬರ್ಲ, ಏನ್ ಗಿರಿಜಾ ಅವರೇ, ಡಾಕ್ಟರ್ ಬರಬೇಕು ಡಾಕ್ಟರ್ ಬರಬೇಕು ಅಂತ ಹೇಳ್ತಾ ಇದ್ರಲ್ಲ, ನೋಡಿದ್ರೆ ಹೇಗಿದೆ ಇವಾಗ? ನಿಮ್ ಮಾತು ಕೇಳ್ಕೊಂಡು ಕಾಯ್ಕೊಂಡು ಕೂತ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹಸು ಗೊಟ್ಟಕ್ಕೆ ಅಂತ ಬಿಡ್ತಾ ಇತ್ತು. ಬರ್ತೀನಿ. ಓಹೋ, ನೋಡಿ ಗಿರಿಜಾದೇವಿ ಬರೇ, ನಮಗೇನಾದ್ರೂ ಸ್ವಲ್ಪ ನೋವಾದ್ರೆ ಕೂಕ್ಕೋತೀವಿ, ಬೇರೆಯವ್ರ ಹತ್ರ ಹೇಳ್ಕೋತೀವಿ. ಅವು ಮೂಕ ಪ್ರಾಣಿಗಳು, ಯಾರ ಹತ್ರ ಹೇಳ್ಕೋಬೇಕು ಹೇಳಿ? ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೇನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಬರ್ತೀನಿ. ಇದೇ ಕಣ್ ಗಿರಿಜವ್ವ, ನಮ್ ಚಿಕ್ಕ ತೆಂಗಿನ ತೋಟ ಅತ್ತಾಗ ಪಟ್ಟಣ ಐತೆ ನೋಡಿ, ಅದು ನಮ್ ಸರ್ವತೋಪು. ನಮ್ ಗದ್ದೆ ಯಾವ ಕಡೆ ಬರುತ್ತೆ? ಆ ದೇವಸ್ಥಾನ ಹತ್ರದಾಗದೆ, ಬನ್ನಿ ಅಲ್ಲಿಗೆ ಹೋಗವು. ಹೂಕಂಡ್ರವ, ನಿಮ್ ಚಿಕ್ಕತವ್ರಿಗೆ ಗೊಲು ಸಣ್ಣ ಬುದ್ಧಿ ಕಾಣ್ದಂಗೆ ನಮ್ಮ ಸರ್ವತೋಪ್ದಾಗಿರೋ ಮರನೆಲ್ಲ ಕಳ್ಸ್ಕೊಂಡ್ಬಿಡ್ತಾರಕ್ಕವ. ದೊಡ್ಡ ಗೌಡ್ರು ತುಟಿ ಪಿಟಕನ್ನಕ್ಕಿಲ್ಲ. ನೋಡಿ, ಇಲ್ಲಿಂದ ಶುರುವಾದ್ರೆ ನಮ್ ಜಮೀನು ಈ ಬೇಲಿ ಕಟ್ಕೊಂಡು ಹಂಗೆ ಆ ಕೆರೆ ಹಾಕಿ ಬರ್ತಾನೆ ನೋಡಿ, ಅಲ್ಲಿಂದ ಹಂಗೆ ಬಳಸ್ಕೊಂಡು ಆ ದೊಡ್ಡ ಮರ ಕಾಣ್ತ ನೋಡಿ, ಹಂಗೆ ಬಂದ್ರೆ ಆ ತೋಪನ್ ಗಂಟು ನಮ್ದೇ ಕಂಡ್ರವ. ಹೂ, ಎಲ್ಲರೂ ಆಮೇ ಮಾಡ್ತಿರೋದು. ಆ ದೇವಸ್ಥಾನ ಯಾವ್ದವ್ರದ್ದು? ನಂಜುಂಡೇಶ್ವರ ದೇವಸ್ಥಾನಕ್ಕವ. ಮೊನ್ನೆ ಶಿವರಾತ್ರಿಲಿ ಈ ದೇವಸ್ಥಾನದಲ್ಲಿ ನಮ್ ಸೂರಪ್ಪ. ಸಾಕು ಸಾಕು, ನಿಮ್ ಸೂರಪ್ಪನ ಬಗ್ಗೆ ಮಾತಾಡ್ತಾನೆ ಇರು, ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ. ಇತಿ ಶ್ರೀ ಶಿವಾಸ್ತೋತ್ರ ಶತನಾಮಾವಳಿ ಸಂಪೂರ್ಣಂ. ಮಗಳಾರಿಸಿ ತಗೊಳ್ಳಿ. ತಗೊಳ್ಳಿ ತೀರ್ಥ. ನಾನಿನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಆಗಬೇಕಾದ ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ದೇವರಿಗೆ ಯಾವಾಗಲೂ ಮನಸ್ಸು ಶುದ್ಧವಾಗಿರಬೇಕು. ತಗೊಳ್ಳಿ, ಪರವಾಗಿಲ್ಲ.
ಗುಡಿ ಪೂಜಾರರು ಅಂತ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತೇನ? ನಾನಲ್ಲ ಪೂಜಾರರು, ಅವ್ರಿಗಿವತ್ತು ಮೈಯಲ್ಲಿ ಹುಷಾರಿಲ್ಲ, ಅದಕ್ಕೋಸ್ಕರ ಅವ್ರ ಪರವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ. ಪೂಜಾರಿಗೆ ಹುಷಾರಿಲ್ಲ ಅಂದ್ರೆ ಪೂಜೆ ಮಾಡ್ತೀರಿ, ವೆಟ್ನರಿ ಡಾಕ್ಟರ್ ಇಲ್ಲದೆ ಹೋದ್ರೆ ತನಕ ಔಷಧಿ ಕೊಡ್ತೀರಿ, ಗಾಡಿ ಹೊಡೆಯೋರು ಇಲ್ಲದೆ ಹೋದ್ರೆ ಗಾಡಿ ಹೊಡಿತೀರಿ, ನಾಳೆ ನಿಮ್ ಹೆಂಡತಿ ಹೆರಿಗೆ ನೋವು ತಡೆಯೋಕಾಗ್ಲಿಲ್ಲ ಅಂದ್ರೆ ಮಗುನು ನೀವೇ ಹೆತ್ತು ಬಿಡ್ತೀರಿ ಅಂತ ಕಾಣುತ್ತೆ. ಯಾಕೆ, ಅವಕಾಶ ನಿಮ್ಗೆ ತಪ್ಪು ಹೋಗುತ್ತೆ ಅಂತ ಭಯನ? ಪರವಾಗಿಲ್ವೇ, ನೀವು ಜೋಕ್ ಕಟ್ ಮಾಡ್ತೀರಾ? ನನಗೆ ಜೋಕು ಗೀಕು ಕಟ್ಟು ಗಿಟ್ಟು ಮಾಡಕ್ ಬರೋದಿಲ್ಲ, ನೀವು ಕೇಳದಕ್ಕೆ ನಾನು ಜವಾಬ್ ಹೇಳಿದೆ ಅಷ್ಟೇ. ಹಾಗೇನು, ಬರ್ತೀನಿ. ಬನ್ನಿ, ದೇವರು ಒಳ್ಳೇದು ಮಾಡ್ಲಿ. ಮಿಸ್ ಗಿರ್ಜಾ, ಯಾವಾಗ ಬಂದ್ರಿ ಊರಿಗೆ? ಎಸ್ಟರ್ಡೇ ನೈಟ್. ಹೌದಾ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಪರವಾಗಿಲ್ಲ, ಮೊನ್ನೆ ಸಿಟಿಲಿ ನಿಮ್ಮ ಮನೆಗೆ ಹೋಗಿದ್ದೆ, ಆಗ ಗೊತ್ತಾಯ್ತು ನೀವು ಹಳ್ಳಿಗೆ ಬಂದಿದ್ದು. ಅದೇನು ಇದಕ್ಕಿದಾಗೆ ಹಳ್ಳಿಗೆ ಬಂದಿದ್ದು? ವ್ಯವಸಾಯ ಮಾಡಿಸಕ್ಕೆ. ನಾನು ಓದಿದ್ದೆ ಕೃಷಿ ವಿಜ್ಞಾನ ತಾನೆ, ನನಗಂತೂ ಈ ಹಳ್ಳಿ ತುಂಬಾ ಹಿಡಿಸ್ಬಿಟ್ಟಿದೆ ಗೋಪಾಲ್. ಯು ಆರ್ ಕರೆಕ್ಟ್, ಹಳ್ಳಿನ ಇದು ಹೆವನ್. ಗುಡ್ ಗ್ರೀನ್ಸ್, ಲವ್ಲಿ ವೆದರ್ ಅಂಡ್ ಸ್ವೀಟ್ ವಾಟರ್, ವೆರಿ ಬ್ಯೂಟಿಫುಲ್, ಬ್ಯೂಟಿಫುಲ್. ನಿಮ್ ಊರು ಮುಗಿತಲ್ಲ, ಹೀಗೇನ್ ಮಾಡ್ಬೇಕು ಅಂತಿದ್ರಿ ಗೋಪಾಲ್? ಸೇಮ್ ನಿಮ್ ತರನೇ ವ್ಯವಸಾಯ ಮಾಡಿಸ್ಬೇಕು ಅಂತ ಆಸೆ. ಸೂರಪ್ಪ ಬರ್ಲಿಲ್ವೇನವಾ? ಯಾರವಾ? ನನ್ ಫ್ರೆಂಡ್ ಗೋಪಾಲ್. ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ನಮ್ ತಾತ. ಓ, ಚೇತನಳ್ಳಿ ತಾತ. ಇಂಥ ತಾತ ಇರ್ಬೇಕು ಮನೆಗೆ, ಬಹಳ ಚೆನ್ನಾಗಿರುತ್ತೆ. ಕ್ಯಾತಳ್ಳಿ ಪಟೇಲ ಕೆಂಪನ್ಮನ ಮಗ ಗೋಪಿ ಅಲ್ವೇನೋ ನೀನು? ಗೋಪಾಲ್, ಗಿರಿಜಾ ಬನ್ನಿ ನಮ್ಮೂರ್ಗ್ ಹೋಗೋಣ. ಇನ್ನೊಂದ್ ದಿವಸ ಬರ್ತೇನೆ, ನಾನ್ ಸಿಟಿಗೆ ಹೋಗ್ಬೇಕು. ಸಿಟಿಗ? ಬನ್ನಿ, ಡ್ರಾಪ್ ಮಾಡ್ತೀನಿ, ನಾನು ಅಲ್ಲಿಗೆ ಹೋಗ್ಬೇಕೀಗ. ಹಾಗಾದ್ರೆ ಒಳ್ಳೇದಾಯ್ತು, ನಾನು ಸಾಯಿಲ್ ಟೆಸ್ಟ್ ಮಾಡ್ಸ್ಬೇಕು. ತಾತಾ, ನಾನು ನಿಮ್ ಜೊತೆ ಹೋಗಿ ಬರ್ತೀನಿ, ಬನ್ನಿ. ಹೋಗಿ ಮತ್ತೆ ಬಾರವಾಯ್ತು. ನೋಡವ್ವಾ, ನಂಗೇನು ಅವನ ಅವತಾರ ಮಾತು ಕತೆ ಎಲ್ಲ ಕೇಳ್ತಿದ್ರೆ ನೋಡ್ತಿದ್ರೆ ಗ್ರಾಸ್ ನಂಗೆ ಕಾಣಲ್ಲ. ಇನ್ನು ನಮ್ ಸೂರಪ್ಪ ನೋಡು, ಬೋ ದೊಡ್ಡ ಬಂತ, ಬೇಕಾದ್ರೆ ಅವನ್ ಜೊತೆ ಕರ್ಕೊಂಡು ಹೋಗು, ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಕೊಡ್ತಾನೆ. ತಾತ, ನೀನ್ ತಿಳ್ಕೊಂಡಿರೋ ತರ ಗೋಪಾ ಸಣ್ಣ ಮನುಷ್ಯ ಅಲ್ಲ, ಅವರು ಓದಿರೋರೇ ದೊಡ್ಡ ಮನುಷ್ಯರೇ. ಅವ್ರ ಬಟ್ಟೆ ಬರೇ ಮಾತು ಕತೆ ಅಲ್ಲ ಮುಖ್ಯ, ಗುಣ ಮುಖ್ಯ ಅಲ್ವಾ? ನಾನ್ ಬರ್ತೀನಿ. ತಾತ ಹೇಳಿದ್ರಲ್ಲ ಸೂರಪ್ಪ ಅಂತ, ಇವ್ರೆ. ಇವರು ಮಂತ್ರ ಹೇಳ್ತಾರೆ, ಪೂಜೆ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಔಷಧಿ ಕೊಡ್ತಾರೆ, ಪಾದಯಾತ್ರೆ ಮಾಡ್ತಾರೆ, ಹಳ್ಳಿ ಉದ್ಧಾರ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ. ಇವ್ರು ಮಾಡ್ದಿರೋ ಕೆಲ್ಸಾನೇ ಇಲ್ಲ ಗೊತ್ತಾ? ಹೌದಾ, ವೆರಿ ಗುಡ್, ಜಾಕ ಪಾಲ್ ಟ್ರೇಡ್. ಬೈ.